ಕಾಸರಗೋಡಿನ ದೇವಸ್ಥಾನದಲ್ಲಿ ಪಟಾಕಿ ಸಿಡಿದು ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡವನ್ನ ರಚಿಸಿದೆ ಕೇರಳ ಸರ್ಕಾರ. ಬಹಳ ದೊಡ್ಡ ದುರಂತ ಇದು. ಪಟಾಕಿ ಅವಘಡ ದೇವಸ್ಥಾನದಲ್ಲಿ ತಯಂ ಕಟ್ಟ ಅಂತ ಒಂದು ಉತ್ಸವ ಮಾಡ್ತಾರೆ, ಬಹಳ ಫೇಮಸ್. ಆ ಉತ್ಸವ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆಗಿತ್ತಿದ್ದು. ಕಾಸರಗೋಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಶಿಲ್ಪಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀಲೇಶ್ವರಂನ ವೈರನ್ ಕಾವು ದೇವಸ್ಥಾನದಲ್ಲಿ ನಡೆದಿದ್ದ ಅವಘಡ ಇದು. 8 ಮಂದಿಯ ಸ್ಥಿತಿ ಗಂಭೀರವಾಗಿದೆ, ಒಟ್ಟು 154 ಮಂದಿಗೆ ಗಾಯಗಳಾಗಿದ್ದಾವೆ. ಘಟನೆಯ ಕುರಿತು ಪ್ರತ್ಯೇಕ ವಿಚಾರಣೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಕಾಸರಗೋಡು ಜಿಲ್ಲೆಯ ಹೆಚ್ಚುವರಿ ವಿಭಾಗಾಧಿಕಾರಿಗೆ ಸೂಚನೆಯನ್ನ ನೀಡಿದ್ದಾರೆ. ದೇವಸ್ಥಾನದ ಆಡಳಿತ ಸಮಿತಿಯ ನಿರ್ಲಕ್ಷ್ಯವೇ ಅವಘಡಕ್ಕೆ ಕಾರಣ ಅಂತೇಳಿ ವರದಿ ಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಪಟಾಕಿ ಸಿಡಿಸಲು ಅನುಮತಿಯನ್ನು ಪಡೆದುಕೊಂಡಿರಲಿಲ್ಲ ಅಲ್ಲಿ ಅವರು. ಘಟನೆ ಸಂಬಂಧ ನೀಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ನೋಡಿ, ಇದು ನಿನ್ನೆ ಆಗಿರುವಂಥ ಒಂದು ಅವಘಡ ಇದು. ಏಕಾಏಕಿ ಪಟಾಕಿ ಸ್ಫೋಟ ಆಗಿದ್ದು. ತಯಂ ಕಟ್ಟ ಅನ್ನುವಂಥ ಒಂದು ಉತ್ಸವ ನಡೀತಾ ಇತ್ತು ಅಲ್ಲಿ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿದ್ದರು. ನೋಡಿ, ದೃಶ್ಯಗಳು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಏಕಾಏಕಿ ಒಂದೇ ಸಾರಿಗೆ ಬ್ಲಾಸ್ಟ್ ಆಗಿದೆ ಅಂತ. ಒಂದು ರೀತಿ ಬಾಂಬ್ ಬ್ಲಾಸ್ಟ್ ಅನುಭವ ಆಗಿದೆ ಅಲ್ಲಿ. ನೋಡಿ, ಈಗ 8 ಮಂದಿ ಸ್ಥಿತಿ ಬಹಳ ಗಂಭೀರವಾಗಿದೆ. ಕಾಸರಗೋಡು ಜಿಲ್ಲೆಯ ನೀಲೇಶ್ವರಂ ಅನ್ನುವಂತಹ ಪ್ರದೇಶ. ಸೋಮವಾರ ಮಧ್ಯರಾತ್ರಿ ವೀರ ನಾರ್ಕವ್ ದೇವಸ್ಥಾನದಲ್ಲಿ ತೆಯ್ಯಂ ಕೆಟ್ಟು ಅಂತ ಒಂದು ಮಹೋತ್ಸವ ಮಾಡ್ತಾರೆ, ಬಹಳ ಫೇಮಸ್ಸು. ಇದು ನಡೀತಾ ಇತ್ತು. ಈ ಉತ್ಸವದ ವೇಳೆ ಪಟಾಕಿ ಸಿಡಿಸುವಾಗ, ಅಂದರೆ ಪಟಾಕಿ ಸಿಡಿಸ್ತಾ ಇದ್ರು ಇವರು, ಅಲ್ಲೇ ಪಕ್ಕದಲ್ಲೇ ಒಂದು ಗೋದಾಮಿತ್ತು, ಸಂಗ್ರಹ ಮಾಡಿದರು. ಭಾರೀ ಪ್ರಮಾಣದಲ್ಲಿ ಪಟಾಕಿಗಳನ್ನು ಸಂಗ್ರಹ ಮಾಡಿಟ್ಟಿದ್ರು. ಅಲ್ಲಿ ಪಟಾಕಿ ಹೊತ್ಕೊಂಡು ಒಂದಕ್ಕೊಂದು ಈಗ ಬಾಂಬ್ ರೀತಿ ಬ್ಲಾಸ್ಟ್ ಆಗಿದೆ. ಉತ್ಸವದಲ್ಲಿ ಸೇರಿದ್ದ ಜನರ ಮೇಲೆ ಪಟಾಕಿಯ ಕಿಡಿ ಸಿಡಿದಿದೆ. ಕೆಲವರ ಮೈಗೆ ಆ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡಿತ್ತು. 150 ಜನರಿಗೆ ಗಾಯಗಳಾಗಿದೆ. 8 ಜನರ ಪರಿಸ್ಥಿತಿ